ನಾಳೆ ಅವ್ರ ಆಫೀಸಲ್ಲಿ ವರ್ಷದ ಪಾರ್ಟಿ ಅಲ್ವಾ ರಾಜಂಗ್ ಅವಾರ್ಡ್ ಏನಾರು ಇರೋ ಸಾಧ್ಯತೆ ಇದೆ ಅವನ್ ಅವಾರ್ಡ್ ತಗೊಳ್ಳುವಾಗ ಅಮ್ಮನ್ನ ಹೆಂಡತಿನೆಲ್ಲ ಕರೆದು ಸರ್ಪ್ರೈಸ್ ಕೊಡೋ ಯೋಚನೆ ಇದ್ದಿದ್ರೆ ಅದಕ್ಕೆ ನೀನು ಭಾಗ್ಯ ಸರ್ಪ್ರೈಸ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಆ ಸಂತೋಷ ನೀನ್ ಹಾಳು ಮಾಡ್ತೀಯಾ ಇಲ್ಲ ರೀ ಈಗ ನಾವೇನ್ ಮಾಡ್ಬೇಕು ನೀವೇ ಹೇಳಿ ಈಗ ನೀವಿಬ್ರು ಎಳ್ಳುಂಡೆ ಕಟ್ಟಿ ಆಫೀಸಲ್ಲಿ ನಿಮ್ಮನ್ನ ನೋಡಿ ಅವನು ಬಾಯಿ ಬಿಡ್ತಾನಲ್ಲ ಹಾಗೆ ನಮ್ಮ ಗುಂಡನ್ನು ಹೇಳಿದಾಗ ಆ ಅವನು ಬಾಯಿಗೆ ತುರುಕಿ ನೀವು ನನ್ನಿಂದ ಹಾಸ್ಯ ಮಾಡೋದನ್ನ ಕಲ್ತ್ ಬಿಡ್ರಿ ನಿನ್ ಜೊತೆ ಇದ್ಮೇಲೆ ಎಲ್ಲಾ ವಿದ್ಯೆನು ಕಲ್ತಿದ್ದೀನಿ ಕಣೆ ನಾನು ನೀನ್ ಯಾರು ಹೇಳಿ ನೋಡೋಣ ನಾ ಏನು ಹೇಳಲ್ಲ ಭಾಗ್ಯ ನೀನು ಏನು ಹೇಳಕ್ ಹೋಗ್ಬೇಡ ಗುಂಡಾ, ಇದು ಹೊರಗಡೆ ಹಾಕ್ಬಿಟ್ಬಾ ಮಗುವ ಭಾಗ್ಯ ಹಾಕೋ ಒಂಥರ ಇದ್ದಾಳಲ್ಲ ಅವಳ ಮುಖದಲ್ಲಿ ಗಂಡನ ಆಫೀಸಿಗೆ ಹೋಗೋ ಉತ್ಸಾಹಕ್ಕಿಂತ ಭಯನೇ ಕಾಣಿಸ್ತಾ ಇದೆ ನನ್ಗೆ ಅಯ್ಯ ಅವಳದು ರೀ ಯಾವಾಗ ನೋಡಿದ್ರು ಜ್ವರ ಬಂದಿರೋ ಕೋಳಿ ತರ ಮುದುರ್ಕೊಂಡಿರ್ತಾಳೆ ರೆಕ್ಕೆ ಕುಕ್ಕ ಎಲ್ಲ ಬಿಚ್ಕೊಂಡು ಚೂಟಿಯಾಗಿರೋಣ ಅನ್ನೋದು ಅವಳಿಗೆಲ್ಲಿ ಗೊತ್ತಿದೆ ಹಾಗಿರೋದಕ್ಕೆ ನಿನ್ ಮಗ ಬಿಡ್ತಾನ ಮಾತ್ರೆ ಸಿಡಿ ಸಿಡಿ ಅಂತಿರ್ತಾನೆ ಒಂದ್ಸಲ ಆದ್ರೂ ಅವಳನ್ನ ಪ್ರೀತಿನ ಮಾತಾಡಿಸ್ತಾನ ನಗ್ತಾನ ಏನಿಲ್ಲ ಬಿಡ್ರಿ ಆಡಕ್ಕೆ ಸರಸ್ರೇನ್ ಹೊಸ ಮಧುಮಕ್ಳ ತಪ್ಪು ಕುಸುಮ ಸರಸ ಅನ್ನೋದು ಸಲ್ಲಾಪತನಕ ಇದ್ರೇನೆ ಈಗ ನೋಡು ನಾನು ನೀನು ಬೇಕಾಡ್ಸಲ ಜಗಳಾಡ್ತೀವಿ ಅದ ನಮ್ಮ ಪ್ರೀತಿ ಇಲ್ವಾ ಮತ್ತಿಲ್ದೆ ಸುಮ್ನೆ ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡದ್ನಾ ಆದ್ರೆ ನನ್ ಮಗನಲ್ಲಿ ಅದು ಕಾಣ್ತಾ ಇಲ್ಲ ನನ್ನ ಹತ್ರ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಮಗ ಮತ್ತು ಸೊಸೆ ಮಧ್ಯೆ ಸರಿ ಇಲ್ವಾ ಅಂತ ನಿಮ್ದೊಂದು ಸುಮ್ನೆ ಏನಪ್ಪ ಗುಂಡನ ಯಾವತ್ತು ಹೇಳ್ತಾ ಇರ್ತಾನೆ ಪಾಪ ಮನೆಗೆ ಯಾವತ್ತು ಬೈತಾ ಇರ್ತಾರಂತ ಗುಂಡನ್ ಮಾತು ಕಟ್ಕೊಳ್ಳಿ ಇದಾನೆ ಹೆಂಗೆಲ್ಲ ಮಾತಾಡ್ತಾನೆ ಗೊತ್ತಾ ನಿಮ್ಗೆ ಏನಪ್ಪಾ ಮಕ್ಳು ಯಾವತ್ತು ಸತ್ಯ ಹೇಳ್ತಾರಂತೆ ಕುಸುಮಾ ನನಗಂತೂ ಈ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ ನಿಮ್ದತಿ ಆಯ್ತು ನಿನ್ನ ಸೊಕ್ಕು ಮುರಿಲಿಲ್ಲ ಅಂದ್ರೆ ನಾನು ನಿನ್ನ ಅಪ್ಪನೇ ಅಲ್ಲ ನೀನು ಆಫೀಸ್ ಹುಡುಗನ ಮರ್ತು ರಘುನೆ ಮದುವೆ ಆಗ್ಬೇಕು ಆಗಲ್ಲ ಈ ಜನ್ಮದಲ್ಲ ಜನ್ಮದ ಮದ್ವೆ ಆಗಲ್ಲ ಹಾಗಾದ್ರೆ ಅಲ್ಲೇ ಬಿದ್ದಿರು ಆಫೀಸ್ ಏನ್ ಬಾಗ್ಲ ತಗಿತೀರೋ ಅಥವಾ ಸಾಯಿ ವಯಸ್ ಮೂವತ್ತೆರಡಾದ್ರು ಮದುವೆ ಆಗದೆ ನನ್ ಮರ್ಯಾದೆ ಕಳೆಯೋಬದ್ದು ಸಾಯಿ ನೀನು ಅವಳು ಸಾಯ್ತೀನಿ ಎಂದ ತಕ್ಷಣ ಸತ್ತೋಗ್ತಾಳ ನಮ್ಮನ್ ಸಾಯಿಸ್ತಾಳಷ್ಟೇ ಹೆಮ್ಮಾರಿ ಮಾವ ನೀವು ದಯವಿಟ್ಟು ಸುಮ್ಮನೆ ರೀ ಇದೆಲ್ಲ ಅಲ್ಲ ಶ್ರೇಷ್ಠ ನೀನು ಸ್ವಲ್ಪ ಸಮಾಧಾನ ತಗೋ ಇನ್ನೊಂದ್ಸಲ ಸಾಯೋ ಮಾತೆಲ್ಲ ಆಡ್ಬೇಡ ನನ್ ಭಯ ಆಗುತ್ತೆ ಏ ಹೋಗೋ ನಿನ್ ಸಮಾಧಾನ ಯಾರಿಗ್ ಬೇಕು ನೋಡು ಎಂತ ಒಳ್ಳೆ ಹುಡುಗ ಇಂತ ಒಂದ್ ಬೇಡ ಅಂತೀಯಲ್ಲ ನೀನು ಒಳ್ಳೆ ಹುಡುಗ ಆದ್ರೆ ಸಾಕಾ ಇನ್ ಎಂತ ಒಂದ್ ನಿನಗೆ ಒಳ್ಳೆ ಸಂಪಾದನೆ ಇರ್ಬೇಕು ಎಷ್ಟು ಸಂಬಳ ನಿನ್ಗೆ ತಿಂಗಳಿಗೆ ಎಷ್ಟು ದುಡಿತಿಯಾ ಶ್ರೇಷ್ಠ ಏನೊಂದ್ ಮೂವತ್ ಸಾವಿರ ನಲ್ವತ್ ಸಾವಿರ ಅಷ್ಟೇ ತಾನೆ ಅದನ್ ಯಾರಾದ್ರೂ ಸಂಬಳ ಅಂತಾರ ನನ್ಗೆ ಎಷ್ಟು ಬರುತ್ತೆ ಗೊತ್ತಾ ತಿಂಗಳಿಗೆ ಲಕ್ಷದ ಮೇಲೆ ದುಡಿತೀನಿ ಅಷ್ಟು ಒಳ್ಳೆ ಕೆಲಸ ಇರೋ ನಾನು ನಿನ್ನ ಮದ್ವೆ ಮಾಡ್ಕೊಂಡ್ ಬಂದು ಇರ್ಬೇಕಾ ಇಂಪಾಸಿಬಲ್ ಕನ್ಸಲ್ಲೂ ಆತರ ಆಸೆ ಇಟ್ಕೋಬೇಡ ಹೇ ಹುಡುಗನ್ ಗುಣ ನೋಡೆ ಹಣ ಹಣ ಅಂತ ಅಂತ ಒಳ್ಳೆ ಹುಡುಗ ಎಲ್ಲೇ ಸಿಕ್ತಾನೆ ಸಿಕ್ಕಿದಾನೆ ಗಿಂತ ಎಲ್ಲದ್ರಲ್ಲೂ ಒಳ್ಳೆ ರೇಂಜ್ ಅಲ್ಲೇ ಇದ್ದಾನೆ ನಾನು ಅವನೇ ಮದ್ವೆ ಆಗೋದು ಒಪ್ಪದಾದ್ರೆ ಒಪ್ಪಿ ಇಲ್ಲ ನಿಮ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೊಟ್ಟೋಗ್ತೀನಿ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ನೋಡಿ ನೋಡು ನಿನ್ ಮಗಳು ಹೇಗ್ ಮಾತಾಡ್ತಾಳೆ ಅಂತ ನೋಡು ಯಾವನು ಆಫೀಸ್ಗೋಸ್ಕರ ಹೆಚ್ಚವ್ ಸಂಬಂಧ ಹೋಗ್ತಾಳಂತೆ ಇಂಥ ಮಗಳು ನಮಗ್ ಬೇರೆಯ ಬೇಡ ಹೋದ್ರೆ ಹೋಗ್ಲಿ ಮಾವ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇವಳಿಗೆ ನಾನು ಇಷ್ಟ ಇಲ್ಲ ಅಂದ್ರೆ ಒತ್ತಾಯದಲ್ಲಿ ಮದ್ವೆ ಮಾಡಿಸಿ ಯಾವುದೇ ಪ್ರಯೋಜನ ಇಲ್ಲ ಆ ಹುಡುಗ ಒಳ್ಳೆಯವನಾಗಿದ್ರೆ ಅವನ ಜೊತೆನೆ ಮದುವೆ ಮಾಡಿಸಿ ಅವನು ಯಾವನು ಯಾವ ಜನೋ ಯಾವ ಕುಲನೋ ಹಿಂದೆ ಮುಂದೆ ನೋಡ್ದೇ ಮದ್ವೆ ಮಾಡಿಸುತ್ತಿಗು ನೀವು ಹುಡ್ಕುದ್ರು ಆತರ ಹುಡುಗ ಸಿಗಲ್ಲಪ್ಪ ಓ ಅಷ್ಟೊಂದು ದೊಡ್ಡ ಮನುಷ್ಯ ನಾನೊಂದ್ಸತಿ ಮಾತಾಡಿ ಅವ್ನ ಹಣೆ ಬರ ನೋಡ್ಬೇಕಲ್ಲ ಆಮೇಲೆ ಮದುವೆ ಮಾಡಿಸೋದು ಬಿಡೋದು ನೋಡೋಣ ಮಾಡಿಸ್ತೀನಿ ನನಗ್ ಸ್ವಲ್ಪ ಟೈಮ್ ಕೊಡಿ ಶ್ರೇಷ್ಠ ಈಗ ಕಾಲ್ ಮಾಡ್ತೀಯ ಇವಳಿಂದಾಗ ನನಗ್ ನೆಮ್ಮದಿನೇ ಇಲ್ಲ ಏನ್ ಈಗ ಕಾಲ್ ಮಾಡ್ತಿರೋದು ಎಲ್ ಮಾಯ ಆಗಿದ್ಯಾ ಪ್ಲೀಸ್ ತಾಂಡ್ ಅಪ್ ಬೈಬೇಡ ಇಲ್ಲಿ ನನ್ ಪರಿಸ್ಥಿತಿ ಸರಿ ಇಲ್ಲ ನಿನ್ನಿಂದ ನನಗೆ ಇಲ್ಲಿ ಮಾನ ಹೋಗ್ತಿದೆ ಯಾಕೆ ಮಾಡ್ತಿದ್ಯಾ ಶ್ರೇಷ್ಠ ಅಷ್ಟಕ್ಕೂ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ಯಾ ನೀನು ಈಗ ಎಲ್ಲಿದ್ಯಾ ನಾನು ಊರಿಗೆ ಬಂದಿದ್ದೀನಿ ಅದನ್ನ ಹೇಳ್ಬಿಟ್ಟು ಹೋಗಿದ್ರೆ ಏನಾಗ್ತಿತ್ತು ನಿನಗೆ ಸುಮ್ನೆ ಟೆನ್ಷನ್ ಕೊಡೋದಾಯ್ತು ಸಾರಿ ನಾನು ಒಂದ್ ಸ್ವಲ್ಪ ಟೆನ್ಶನ್ ಅಲ್ಲಿದ್ದೆ ಆಯ್ತಾಯ್ತು ಬೇಗ ಬಾ ನೀನ್ ಇಲ್ಲದೆ ಇಲ್ಲಿ ಆಫೀಸು ನನ್ನ ಲೈಫು ಎರಡೂ ಖಾಲಿ ಅನ್ನಿಸ್ತಿದೆ ಹ್ಮ್ ನನಗೂ ಇಲ್ಲಿ ನಿನ್ನ ಬಿಟ್ಟಿರೋದು ಕಷ್ಟ ಆಗ್ತಿದೆ ಬೇಗ ಬರ್ತೀನಿ ಸರಿ ನಾಳೆ ಬಾ ನಿನಗೊಂದು ಸರ್ಪ್ರೈಸ್ ಇದೆ ನಾನು ನಿನ್ಗೇನೋ ಸರ್ಪ್ರೈಸ್ ಕೊಡ್ಬೇಕು ಹೌದಾ ಹಾಗಿದ್ರೆ ಇವತ್ತೇ ಹೊರಟು ಬಿಡು ಅಲ್ಲಿ ಏನ್ ಮಾಡ್ತೀಯ ಸರಿ ಸಿಗೋಣ ಬಾಯ್ ಸರಿ ಬಾಯ್ ಮೊದ್ಲು ಇವನತ್ರ ಮದ್ವೆ ವಿಷಯ ಹೇಳಬೇಕು ಇಲ್ಲ ಅಂದ್ರೆ ನಮ್ಮಅಪ್ಪ ನನ್ನ ಉಳ್ಸಲ್ಲ ಅಪ್ಪನ್ಗೂ ಇವನ್ಗೂ ಒಂದ್ಸತಿ ಮೀಟ್ ಮಾಡಿಸಿದ್ರೆ ಆಮೇಲೆ ನಾನ್ ಆರಾಮಾಗಿರ್ಬಹುದು ಅತ್ತೆ ಅಡಿಗೆ ಮಾಡಿಟ್ಟಾಯ್ತತೆ ಪಾತ್ರನೂ ತೊಳ್ದಿಟ್ಟಾಗಿದೆ ಆಮೇಲೆ ಮನೆಗೆ ಫೋನ್ ಮಾಡಿ ಅರ್ಶನಾ ಫಂಕ್ಷನ್ಗೂ ಬರಕ್ ಹೇಳಾಯ್ತು ಇನ್ನ ನಿಮ್ ಸೀರೆ ನನ್ ಸೀರೆ ಇಸ್ತ್ರಿ ಮಾಡೋದೊಂದ್ ಬಾಕಿ ಇದೆ ಈಗ ಹೋಗಿ ಮಾಡ್ಬಿಡ್ತೀನಿ ಇವ್ರು ಬಂದ ತಕ್ಷಣ ಹೊಡ್ಬೋದು ಎಳ್ಳುಣ್ಣೆನೂ ಡಬ್ಬಿಗೆ ಹಾಕಿ ಎತ್ತಿಟ್ಟಾಯ್ತತೆ ಆಮೇಲೆ ಅಕ್ಕಿ ಉದ್ದಿನ ಬೆಳೆನು ನೆನ್ಸಿದೀನಿ ಚಿಕ್ಕತ್ತೆ ಫಂಕ್ಷನ್ ಮುಗಿಸ್ಕೊಂಡ್ ಬಂದ ತಕ್ಷಣ ರುಬ್ಬಿಡ್ತೀನಿ ಸ್ವಲ್ಪ ನೆನಿಲಿ ಅಂತ ಬಿಟ್ಟೆ ಆಮೇಲೆ ನಾಳೆ ನಾ ನಿನಗೆ ಬೈತೀನಿ ಅಂತ ನಿನಗೆ ಬೇಜಾರಾಗಿದೀಯ ಯಾಕತ್ತೆ ಹೀಗೆ ಕೇಳ್ತಿದ್ದೀರಿ ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಚೇಚೆ ಇಲ್ಲ ಅತ್ತೆ ಖಂಡಿತ ಇಲ್ಲ ನಿಮ್ಮನ್ನ ನಾನು ಅಮ್ಮನ್ ತರ ನೋಡ್ತೀನಿ ಅಮ್ಮ ನನಗ್ ಬೈದ್ರೆ ಬೇಜಾರಾಗತ್ತ ಹೇಳಿ ಹಾಗೆ ನೋಡಕ್ ಹೋದ್ರೆ ನಮ್ಮಅಮ್ಮ ನನಗೆ ನಿಮ್ಗಿಂತ ಜಾಸ್ತಿ ಬೈತಾರೆ ತೆಗಿ ನನಗೆ ಆ ಹೆಂಗ್ಸ್ ತರ ಎಲ್ಲ ಬೈಯಕ್ ಬರಲ್ಲಮ್ಮ ಅದ್ ಹಾಕಿರ್ಲಿ ಇನ್ನು ನನ್ ಮಗ ರಾಜಾನು ನಿನ್ಮೇಲೆ ಕೋಪಸ್ಕೊತಿರ್ತಾನೆ ಸಿಡಿ ಸಿಡಿ ಮಾಡ್ತಾನೆ ನಿಮಿಬ್ ದಾಂಪತ್ಯ ನಾವು ಅನ್ಕೊಂಡ್ ಹಾಗೆ ಇದೆ ತಾನೆ ನಾವು ಭ್ರಮೇಲ್ ಬದುಕತಿಲ್ಲ ತಾನೆ ನೋಡ್ಕೊ ಅಲ್ಲಿ ತಿಂಗಳಿಗೆ ಹತ್ತತ್ರ ಎರಡೂವರೆ ಲಕ್ಷ ಸಂಪಾದನೆ ಮಾಡೋ ಸೀನಿಯರ್ ಮ್ಯಾನೇಜರ್ ತಾಂಡವ್ ಸೂರ್ಯವಂಶಿ ಹೆಂತಿ ಭಾಗ್ಯ ತಾಂಡವ್ ಸೂರ್ಯವಂಶಿ ಕಾಣಿಸ್ತಾಳ ಅಥವಾ ಯಾವುದೋ ಒಂದ್ ಮನೆ ಕೆಲ್ಸದವ್ರು ಕಾಣಿಸ್ತಾಳ ನೀನೇ ಹೇಳು